ಲೋಕಸಭಾ ಚುನಾವಣೆಯ ಅಖಾಡ ರಂಗೇರ್ತಾ ಇದೆ. ಅದರಲ್ಲೂ ಬಳ್ಳಾರಿ ಲೋಕಸಭಾ ಚುನಾವಣಾ ಅಖಾಡ ಹಂತ ಹಂತವಾಗಿ ಹೊಸ ಹೊಸ ಮಜಲುಗಳನ್ನು ಪಡ್ಕೊಳ್ತಾ ಇದೆ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಪೈಪೋಟಿ ಅನ್ನೋದು ಹೆಚ್ಚಾಗಿದೆ. ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಿರೋದ್ರಿಂದಾಗಿ ಇಲ್ಲಿ ಲೋಕಸಭಾ ಚುನಾವಣೆಯ ನಿಮಿತ್ತ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ. ಹಾಗಾಗಿ ಪೈಪೋಟಿ ಕೂಡ ಹೆಚ್ಚಿದೆ. ಬಳ್ಳಾರಿ ಕಾಂಗ್ರೆಸ್ನಿಂದ ಅನಿರೀಕ್ಷಿತ ಹೆಸರುಗಳು ಮುನ್ನೆಲೆಗೆ ಬರ್ತಿದ್ದಾವೆ. ಬಳ್ಳಾರಿ ಕ್ಷೇತ್ರ ಅಂದಾಗ ಒಂದಷ್ಟು ಹೆಸರುಗಳು ಮುನ್ನೆಲೆಗೆ ಬರೋದು ತೀರಾ ಸಹಜ. ಆದರೆ ಈಗ ಭಿನ್ನ ಅನಿರೀಕ್ಷಿತ ಹೆಸರುಗಳೇ ಮುನ್ನೆಲೆಗೆ ಬರ್ತಿದ್ದಾವೆ. ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರುವಂತಹ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಇದು. ಸೊ ಆ ಕ್ಷೇತ್ರ ಅಂದಾಗ ಅಲ್ಲಿನ ಸ್ಥಳೀಯ ಮುಖಂಡರು, ಹಿಂದೆ ಇದ್ದಂತಹ ಸಂಸದರು ಅವರನ್ನು ಕಾಂಗ್ರೆಸ್ ಅಖಾಡಕ್ಕೆ ಇಳಿಸುತ್ತಾ ಅನ್ನುವಂತಹ ಬೆಳವಣಿಗೆಯ ನಡುವೆ ಊಹೆಯೂ ಮಾಡದ ಅನಿರೀಕ್ಷಿತ ಹೆಸರುಗಳು ಮುನ್ನೆಲೆಗೆ ಬರ್ತಿದ್ದಾರೆ. ಏನದು ನೋಡ್ತಾ ಹೋಗೋದಾದರೆ, ತುಮಕೂರಿನ ಕೆ ಎನ್ ರಾಜಣ್ಣ ಪುತ್ರನ ಹೆಸರು ಬಳ್ಳಾರಿ ಲೋಕಸಭಾ ಚುನಾವಣೆ ನಿಮಿತ್ತ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾದರೆ ಬಳ್ಳಾರಿಯಿಂದ ಸ್ಪರ್ಧೆ ಮಾಡ್ತಾರಾ ರಾಜಣ್ಣ ಪುತ್ರ ಆ ರಾಜೇಂದ್ರ ಅನ್ನೋದು ಸದ್ಯದ ಪ್ರಶ್ನೆ. ಬಳ್ಳಾರಿ ಅಥವಾ ರಾಯಚೂರಿನಿಂದ ಸ್ಪರ್ಧೆಗೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟ ಹಾಗೆ ಕಾಣ್ತಾ ಇದೆ. MLC ಇದ್ದೇನೆ, ತುಮಕೂರಿನಲ್ಲಿ ಇರ್ತೇನೆ ಅಂಥೇಳಿ ರಾಜೇಂದ್ರ ಕೂಡ ಹೇಳಿದ್ದಾರೆ. ಹಾಗಾಗಿ ಹೈಕಮಾಂಡ್ ಸೂಚನೆಗೆ ರಾಜೇಂದ್ರ ಪ್ರತಿಕ್ರಿಯೆ ಈ ರೀತಿ ಇರೋದ್ರಿಂದಾಗಿ ಬಳ್ಳಾರಿ ಲೋಕಸಭಾ ಚುನಾವಣೆ ಅಖಾಡಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋದು ಸದ್ಯದ ಕುತೂಹಲ. ಒಂದು ವೇಳೆ ಪಕ್ಷ ಸೂಚಿಸಿದರೆ ಸ್ಪರ್ಧೆ ಮಾಡ್ತೀನಿ ಅನ್ನುವಂತಹ ಮಾತು ಕೂಡ ರಾಜೇಂದ್ರ ಅವರದ್ದೇ ಆಗಿರೋದ್ರಿಂದಾಗಿ ನೋಡಬೇಕು ಏನಾಗತ್ತೆ ಅಂತ ಹೇಳಿ. ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರುವಂತಹ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಅದು. ಇದರ ಬೆನ್ನಲ್ಲೇ ಶಾಸಕ ಗೋಪಾಲಕೃಷ್ಣ, NY ಹನುಮಂತಪ್ಪ ಹೆಸರು ಮುಂಚೂಣಿಯಲ್ಲಿದೆ. ಆದರೆ NY ಸಹೋದರರು ಅಂದರೆ ಹನುಮಂತಪ್ಪ ಸಹೋದರರು ಹಿಂದೇಟು ಹಾಕ್ತಿದ್ದಾರೆ. MP ಚುನಾವಣೆಯ ಪರಾಜಿತ ಅಭ್ಯರ್ಥಿ ಉಗ್ರಪ್ಪ ಕೂಡ ಕ್ಷೇತ್ರದಲ್ಲಿ ಕೊಂಚ ಆಕ್ಟಿವ್ ಆದ ಹಾಗೆ ಕಾಣ್ತಾ ಇದೆ. ಸೊ ಅವರು ಕೂಡ ಒಂದು ಅರ್ಥದಲ್ಲಿ ಆಕಾಂಕ್ಷಿಯೇ. ಹಾಗಾಗಿ ಬಳ್ಳಾರಿ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ. ಕರ್ನಾಟಕ ಕಾಂಗ್ರೆಸ್ ಅಂದ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ನಿಮಿತ್ತ ಬಹುತೇಕ ಕ್ಷೇತ್ರಗಳಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಗೆಲ್ಲುವ ಸ್ಪರ್ಧಿ ಯಾರು ಅನ್ನೋ ಗೊಂದಲ ಇದ್ದರೂ ಕೂಡ ಈಗಾಗಲೇ ಇರುವಂಥ ಸಚಿವರನ್ನ ಕಣಕ್ಕಿಳಿಸಬೇಕು ಅನ್ನುವಂಥ ನಿಲುವಿಗೆ ಹೈಕಮಾಂಡ್ ಬಂದಂತೆ ಕಾಣ್ತಾ ಇದ್ರು ಕೂಡ, ಕಡೆ ಪಕ್ಷ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿ ಗೆಲುವನ್ನು ಪಡೆದುಕೊಳ್ಬೇಕು ಅನ್ನುವಂಥ ಆಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದಿದೆ. ಹಾಗಾಗಿ ನೋಡಬೇಕು ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರುತ್ತೆ ಅಂಥೇಳಿ. ಬಟ್ ರೈಟ್ ನಾವು ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಬರೋದಾದರೆ, ಇಲ್ಲಿ ತುಮಕೂರಿನ ಕೆ ಎನ್ ರಾಜಣ್ಣ ಪುತ್ರ ರಾಜೇಂದ್ರ ಅವರ ಹೆಸರು ಮುನ್ನೆಲೆಗೆ ಬಂದಿದೆ. ಜೊತೆಗೆ ಶಾಸಕ ಗೋಪಾಲಕೃಷ್ಣ, NY ಹನುಮಂತಪ್ಪ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಏನು ಉಗ್ರಪ್ಪನವರು ಇವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ, ಕ್ಷೇತ್ರದಲ್ಲಿ ಕೊಂಚ ಆಕ್ಟಿವ್ ಆಗಿದ್ದಾರೆ. ಹಾಗಾಗಿ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಅಂದಾಗ ಯಾರಿಗೆ ಟಿಕೆಟ್ ಅನ್ನೋದು ಈ ಕ್ಷಣದ ಕುತೂಹಲ. ಕೇವಲ 2 ತಿಂಗಳಷ್ಟೇ ಬಾಕಿ ಉಳಿದಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಆಯ್ಕೆ ಯಾವ ಆಧಾರದಲ್ಲಿ ಯಾವ ಮಾನದಂಡವನ್ನು ಇಲ್ಲಿ ಪ್ಲೇ ಮಾಡ್ತಾರೆ, ಮತ್ತು ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದ್ದಾಗ ಎಲ್ಲರನ್ನ ಸಮಾಧಾನ ಪಡಿಸ್ಕೊಂಡು ಆಯಾ ಕ್ಷೇತ್ರದ ಗೆಲುವಿಗೆ ಹೇಗೆ ಪಕ್ಷ ಶ್ರಮಿಸುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕಾದು ನೋಡಬೇಕು ಟಿಕೆಟ್ ಯಾರಿಗೆ ಅನ್ನುವಂಥ ನಿಟ್ಟಿನಲ್ಲಿ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾರೆ. ವೀರೇಶ್, ಬಳ್ಳಾರಿ ಲೋಕಸಭಾ ಚುನಾವಣಾ ಅಖಾಡ ಅಂದಾಗ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ, ಈಗ ಅನಿರೀಕ್ಷಿತ ಹೆಸರುಗಳು ಮುನ್ನೆಲೆಗೆ ಬರ್ತಿರೋದು ಬಹಳ ಆಶ್ಚರ್ಯ ತರ್ತಾ ಇದೆ. ರಾಜೇಂದ್ರ ಅವರಿರ್ಬೋದು, ಅಲ್ಲಿರುವಂಥ ಶಾಸಕ ಗೋಪಾಲಕೃಷ್ಣ ಹನುಮಂತಪ್ಪ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ, ಜೊತೆಗೆ ಉಗ್ರಪ್ಪನವರು. ಸೊ ರೈಟ್ ನೋ ಸಿಚುವೇಶನ್ ನೋಡಿದ್ರೆ ಟಿಕೆಟ್ ಯಾರಿಗೆ ಹೋಗಬಹುದು ಅನ್ನೋ ನಿಟ್ಟಿನಲ್ಲಿ ಏನು ಸಿಗ್ತಾ ಇದೆ ಆಯಾ ಇನ್ಪುಟ್ಸ್ ವೀರೇಶ್? ಪ್ರಮುಖವಾಗಿ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಅನಿರೀಕ್ಷಿತ ಹೆಸರುಗಳು ಕೇಳಿ ಬರ್ತಿವೆ. ಇದರಲ್ಲಿ ಬಳ್ಳಾರಿಯಿಂದ ಸ್ಪರ್ಧಿಸಲು ಸಿದ್ಧವಿರುವಂತೆ ಸಚಿವ KN ರಾಜಣ್ಣ ಪುತ್ರ ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ಅವರಿಗೆ ಪಕ್ಷದ ಕೆಲ ನಾಯಕರು ಒಂದು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಹೇಳಿದ್ದಾರೆ. ಸದ್ಯ ಇವರು ರಾಜೇಂದ್ರ ಅವರು ಜೀ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿರುವುದಾದ್ರೆ, ಬಳ್ಳಾರಿಯಿಂದ ಅಥವಾ ರಾಯಚೂರಿಂದ ಸ್ಪರ್ಧಿಸಲು ನನಗೆ ಸೂಚಿಸಿದ್ದು ನಿಜ, ಆದರೆ ನಾನು ತುಮಕೂರಿನಲ್ಲೇ ಇರುವೆ ಅಂತ ಒಂದು ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಮಣಕಾಲ್ಮೂರು ಶಾಸಕ NY ಗೋಪಾಲಕೃಷ್ಣ ಅವರ ಹೆಸರು ಕೂಡ
ಸದ್ಯ ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು. ಇದನ್ನು ಅಲ್ಲಗೆಳೆದಿರುವಂತಹ ಎನ್ ವೈ ಗೋಪಾಲಕೃಷ್ಣ ಅವರು, ನಾನು ಸ್ಪರ್ಧಿಸಲ್ಲ, ನನ್ನ ಸಹೋದರ ಹಾಗೂ ವಿಶ್ರಾಂತಿ ನ್ಯಾಯಮೂರ್ತಿಗಳಾದ ಎನ್ ವೈ ಹನುಮಂತಪ್ಪನವರು ಕೂಡ ಸದ್ಯ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಅಲ್ಲ ಅಂತ ಕೂಡ ಒಂದು ಮಾತನ್ನ ಕೂಡ ಹೇಳಿದ್ದಾರೆ. ಆದರೆ ಸ್ಪರ್ಧೆಗೆ ಅವರ ಮನವೊಲಿಕೆ ಕೂಡ ಒಂದು ಮುಂದುವರೆದಿದೆ. ಗೋಪಾಲಕೃಷ್ಣ ಅವರು ಈ ಹಿಂದೆ ಬಳ್ಳಾರಿ ಗ್ರಾಮಾಂತರ ಮತ್ತು ಕೂಡ್ಲಿಗೆಯಲ್ಲಿ ಕೈ ಶಾಸಕರಾಗಿದ್ದರು. ಅವರ ಕ್ಷೇತ್ರದ ಸದ್ಯ ಬಳ್ಳಾರಿಯಲ್ಲಿ ಅವರಿಗೆ ಕೂಲಂಕುಷವಾದ ಒಂದು ಪರಿಚಯ ಕೂಡ ಕ್ಷೇತ್ರದ ಬಗ್ಗೆ ಇದೆ. ಅದರ ಲಾಭವನ್ನ ಕಾಂಗ್ರೆಸ್ ಹೈಕಮಾಂಡ್ ಪಡೆದು ಅವರನ್ನ ಕಣಕ್ಕಿಳಿಸುವ ಒಂದು ಚಿಂತನೆ ಕೂಡ ನಡೆದಿದೆ ಅಂತ ಕೆಲ ನಾಯಕರ ಅಭಿಪ್ರಾಯ ಕೂಡ ಆಗಿದೆ. ಇದರ ಜೊತೆಗೆ ಕೂಡ ಸಚಿವ ನಾಗೇಂದ್ರ ಅವರು ಸ್ಪರ್ಧಿಸದಿದ್ದರೆ ಅಖಂಡ ಬಳ್ಳಾರಿ ಅವರಿಗೆ ಟಿಕೆಟ್ ಸಿಗಲಿ ಎಂಬುದು ಸ್ಥಳೀಯ ನಾಯಕರ ಕೂಡ ಒಂದು ಆಶಯವಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಸಚಿವ ನಾಗೇಂದ್ರ ಅವರ ಸಮ್ಮತಿಯೂ ಕೂಡ ಇದೆ. ಟಿಕೆಟ್ ಸ್ಥಳೀಯರಿಗೆ ಸಿಗುವುದಾ ಅಥವಾ ಹೊರಗಿನವರಿಗೆ ಸಿಗುವುದಾ ಎಂಬುದು ಅಥವಾ ಜಿಲ್ಲೆಯವರಿಗೆ ಪಾಲಾಗುವುದು ಎಂಬುದು ಸದ್ಯದ ಕುತೂಹಲವಾಗಿದೆ. ದಿವ್ಯ, ಬಳ್ಳಾರಿ ಅಂದಾಗ ಬಿಜೆಪಿ ಪ್ರಾಬಲ್ಯ ಕೊಂಚ ಹೆಚ್ಚು, ಹಾಗಾಗಿ ಪ್ರತಿಸ್ಪರ್ಧಿ ಕೂಡ ಹಂಗೆ ಸ್ಪರ್ಧೆಯನ್ನು ಕೊಡ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಯಾರಿಗೆ ಮಣೆ ಹಾಕ್ಬೋದು ಅಂತ ಅನ್ಸುತ್ತೆ ವೀರೇಶ್? ದಿವ್ಯ, ಪ್ರಮುಖವಾಗಿ ಮೇಲೋಟಕ್ಕೆ ನೋಡಿದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಈಗಾಗಲೇ ಶ್ರೀರಾಮ್ಲ ಅವರ ಬಿಜೆಪಿಯಲ್ಲಿ ಶ್ರೀರಾಮ್ಲ ಅವರ ಹೆಸರು ಸದ್ಯ ಮುಂಚೂಣಿಯಲ್ಲಿದ್ದು ಬಹುತೇಕ ಅವರೇ ಕೂಡ ಸ್ಪರ್ಧೆ ಮಾಡ್ತಾರಂತಕ್ಕಂತ ಒಂದು ಲೆಕ್ಕಾಚಾರ ಕೂಡ ನಡೆದಿದೆ. ಇದರ ಜೊತೆಗೆ ಪ್ರಮುಖವಾಗಿ ಅವರನ್ನ ಎದುರಿಸುವ ಶಕ್ತಿ ಮತ್ತು ಪರಿಣಾಮಕಾರಿ ನಾಯಕರು ಯಾರಿದ್ದಾರೆ ಎಂಬುದು ಸದ್ಯ ಕೇಳಿ ಬರ್ತಕ್ಕಂತ ಹೆಸರು ಅಂತಂದ್ರೆ, ಏನು ಸಚಿವ ನಾಗೇಂದ್ರ ಅವರೇ ಶ್ರೀರಾಮ್ಲ ವಿರುದ್ಧ ಸ್ಪರ್ಧೆ ಮಾಡಿದರೆ ಮಾತ್ರ ಬಳ್ಳಾರಿ ಕಾಂಗ್ರೆಸ್ನಲ್ಲಿ ಗೆಲ್ಲುವುದು ಬಹುತೇಕ ಖಚಿತ ಎನ್ನಲಾಗ್ತಿದೆ. ಅದರ ವಿರುದ್ಧ ಶ್ರೀರಾಮ್ಲ ವಿರುದ್ಧ ಸಚಿವ ನಾಗೇಂದ್ರ ಬಿಟ್ಟರೆ ಬೇರೆ ಇನ್ಯಾರು ಕೂಡ ಸ್ಪರ್ಧೆ ಮಾಡಿದರೆ ಒಂದು ಸೋಲುವುದು ಖಚಿತ ಎಂಬುದು ರಾಜಕೀಯವಾಗಿ ವಿಶ್ಲೇಷಣೆ ಮಾಡಲಾಗ್ತಿದೆ. ದಿವ್ಯ, ರೈಟ್ ವೀರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಬಹಳ ಮುಖ್ಯವಾಗಿ ನಾವು ನೋಡ್ತಾ ಹೋಗೋದಾದರೆ ಬಳ್ಳಾರಿ ಅಂದಾಗ ಕೊಂಚ ಬಿಜೆಪಿ ಪ್ರಾಬಲ್ಯ ಹೆಚ್ಚು, ಹಾಗಾಗಿ ಕರ್ನಾಟಕ ಕಾಂಗ್ರೆಸ್ ಅಂದಾಗ ಇಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಈ ಕ್ಷಣಕ್ಕೂ ಕೂಡ ಒಂದಷ್ಟು ಕುತೂಹಲ ಡೆಫಿನೆಟ್ಲಿ ಇದ್ದೇ ಇದೆ. ಶಾಸಕ ಗೋಪಾಲಕೃಷ್ಣ ಹೆಸರು ಮುಂಚೂಣಿಯಲ್ಲಿದೆ, ಹನುಮಂತಪ್ಪ ಒಂದಷ್ಟು ಫೈಟನ್ನು ಕೊಟ್ಟಂಥವರು ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ, ತಮ್ಮದೇ ಆದಂಥ ಪ್ರಾಬಲ್ಯವನ್ನು ಅವರು ಹೊಂದಿದ್ದಾರೆ. ಜೊತೆಗೆ ಉಗ್ರಪ್ಪನವರು ಪರಾಜಿತ ಅಭ್ಯರ್ಥಿ ಆಗಿದ್ದರೂ ಕೂಡ ತಮ್ಮದೇ ಆದಂಥ ಪ್ರಾಬಲ್ಯ ವರ್ಚಸ್ಸನ್ನು ಹೊಂದಿರುವಂತಹ ಉಗ್ರಪ್ಪನವರ ಆಕಾಂಕ್ಷಿಗಳು ಹೆಚ್ಚು, ಅಂದರೆ ಅವರು ಕೂಡ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಇಂಗಿತವನ್ನು ವ್ಯಕ್ತಪಡಿಸಿರೋದ್ರಿಂದಾಗಿ ಕಾಂಗ್ರೆಸ್ ಯಾರಿಗೆ ಮಣೆ ಹಾಕುತ್ತೆ ಅನ್ನೋದು ಸದ್ಯದ ಕುತೂಹಲ ಆಗಿದೆ. ಇದೆಲ್ಲದರ ನಡುವೆ ತುಮಕೂರಿನ ಕೆ ಎನ್ ರಾಜಣ್ಣವರು, ಸಚಿವ ರಾಜಣ್ಣವರ ಪುತ್ರ ರಾಜೇಂದ್ರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ಸೊ ಹೈಕಮಾಂಡ್ ಸೂಚನೆ ಕೊಟ್ಟ ಹಾಗೆ ಕಾಣ್ತಾ ಇದೆ. ಇದರ ನಡುವೆ ತುಮಕೂರಿನಲ್ಲೇ ಇರ್ತೀನಿ ಅನ್ನೋದು ಒಂದಷ್ಟು ಹೇಳಿಕೆಗಳ ನಡುವೆ ಹೈಕಮಾಂಡ್ ಸೂಚನೆ ಮಾಡಿದರೆ ಸ್ಪರ್ಧೆ ಖಚಿತ ಅನ್ನುವಂಥ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನೋಡಬೇಕು ಬಳ್ಳಾರಿ ಲೋಕಸಭಾ ಕ್ಷೇತ್ರ ಅಂದಾಗ ಟಿಕೆಟ್ ಯಾರಿಗೆ ಹೋಗುತ್ತೆ ಅಂತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.